ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾಯಿದ್ರೆ, ನಿಮಗೆ ಗೊತ್ತಿರೋಗೆ ಎಸ್ ಎಲ್ ಸಿ ಪರೀಕ್ಷೆ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇಕಡ 10% ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅವರನ್ನು ಪಾಸ್ ಮಾಡ್ತಾಯಿದ್ದಾರೆ. ಯಾರು ಫೇಲ್ ಆಗ್ತಿದ್ದಾರೆ ಅಥವಾ ಫೇಲ್ ಆಗಿ ಹೋಗಿದ್ದೆ ಹೊರಟಿದ್ದಾರೆ, ಆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಿದ್ದಾರೆ. ಅದೇ ರೀತಿ ಪಿ ಯು ಸಿ ಪರೀಕ್ಷೆ ಕೂಡ ಪಾಸ್ ಮಾಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಫಸ್ಟ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಏನಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿಯ ಡೈಲಿ ಅಪ್ಡೇಟ್ಗಳು ಕೂಡ ಬರ್ತೋಗ್ತದೆ. ನಂತರ ನೋಡ್ಬೋದು ಎಸ್ ಎಲ್ ಸಿ ಪರೀಕ್ಷೆನ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾಕೆ ಪಾಸ್ ಮಾಡಿದಾರೆ, ಅಲ್ಲಿ ನೋಡ್ಬೋದು ಕಳೆದ ವರ್ಷ 2 ವರ್ಷದಿಂದ COVID-19 ಇದೇ ರೀತಿ ಪಾಸ್ ಮಾಡಿದ್ರು. ಈ ವರ್ಷ ಕೂಡ ಯಾರ್ಯಾರು ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗೋಕ್ಕೇನೇನು ಸ್ವಲ್ಪ ಮಾರ್ಕ್ಸ್ ಬೇಕಾಗುತ್ತೆ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಥರ ಗ್ರೇಸ್ ಮಾರ್ಕ್ಸನ್ನು ನೀಡಿ ಅವರನ್ನು ಕೂಡ ಪಾಸ್ ಮಾಡಲು ಆದೇಶವನ್ನು ಕೂಡ ಹೊರಡಿಸಿರ್ತಾರೆ, ನೀವು ನೋಡ್ಬೋದು. ನಂತರ ನೀವು ಕೇಳೋದಾದರೆ ಪಿ ಯು ಸಿ ವಿದ್ಯಾರ್ಥಿಗಳು ಈ ರೀತಿ ಮಾಡ್ತಾರಂದ್ರೆ, ಈಗ ನಮಗೆ ಗೊತ್ತಿರೋ ಈಗ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಡಿಮ್ಯಾಂಡ್ ಇಲ್ಲ ಅಂದರೆ, ಎಸ್ ಎಲ್ ಸಿಗೆ ಈಗ ಎಸ್ ಎಲ್ ಸಿನೇ ತನ್ನಂತೆ ವ್ಯಾಲ್ಯೂವನ್ನು ಕೂಡ ಕಳ್ಕೊತಾಯಿದೆ ಎಸ್ ಎಲ್ ಸಿ ಪರೀಕ್ಷೆ. ಅದಕ್ಕೂ ಯಾವುದೇ ರೀತಿ ಡಿಮ್ಯಾಂಡ್ ಇರೋದಿಲ್ಲ. ಈಗ ಮತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತೆ ಇದೇ ರೀತಿ ಮಾಡಿದ್ರೆ ಈಗ ಪಿ ಯು ಸಿಗೂ ಕೂಡ ಇದೇ ರೀತಿ ಡಿಮ್ಯಾಂಡನ್ನು ಕೂಡ ಲಾಸ್ ಆಗುತ್ತೆ. ಮತ್ತೆ ನೀವು ಡಿಗ್ರಿ ಹೋಗಬೇಕಂದ್ರೆ ಮತ್ತೆ ನೀವು ಎಂಟ್ರೆನ್ಸ್ ಎಕ್ಸಾಮ್ನ ಕೂಡ ಬರಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಅದ್ರ ಬಗ್ಗೆ ಕೂಡ ಪ್ರಕಟಣೆ ಕೂಡ ಹೊರಡಿಸಲಾಗುತ್ತೆ. ಈ ವರ್ಷ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಡುತ್ತೆ ಅಥವಾ ಶಿಕ್ಷಣ ಇಲಾಖೆ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಈಗ ಪಿ ಯು ಸಿ ವಿದ್ಯಾರ್ಥಿಗಳು ಕಳೆದ 2 ವರ್ಷದಿಂದ ಪಾಸ್ ಆಗಿದ್ದಾರೆ. ಈ ವರ್ಷ ಕೂಡ ಹಿಂಗೆ ಪಾಸ್ ಮಾಡಿದ್ರೆ ಮುಂದಿನ ಬಾರಿ ಪಿ ಯು ಸಿಗೆ ಕೂಡ ವ್ಯಾಲ್ಯೂ ಇರೋದಿಲ್ಲ. ಮತ್ತೆ ಇನ್ ಕೇಸ್ ನೀವು ಡಿಗ್ರಿಗೆ ಹೋಗಬೇಕಾದ್ರೆ ಹೆಂಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಯಾವ ರೀತಿ ಹೋಗ್ತಾರೆ ಅದೇ ರೀತಿ ನೀವು ಕೂಡ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಕೂಡ ಹೋಗೋ ಸನ್ನಿವೇಶ ಕೂಡ ಬಂದರೂ ಬರ್ಬೋದು. ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕೂಡ ಬರ್ತಾ ಇದೆ. ಹಿಂಗೆ ಇಷ್ಟೆಲ್ಲ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದು ಕೂಡ ಸಿಸ್ಟಮ್ ಕೂಡ ಚೇಂಜ್ ಆಗ್ತಿದೆ. ಇಷ್ಟೆಲ್ಲ ಇರೋ ಕಾರಣ ಪಿ ಯು ಸಿ ವಿದ್ಯಾರ್ಥಿಗಳು ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ರೆ ಸರ್ಕಾರಕ್ಕೆ ಹೊಣೆ, ವಿದ್ಯಾರ್ಥಿಗಳಿಗೆ ತೊಂದರೆ, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಬಟ್ ಇನ್ನೂ ಕೂಡ ನಿರ್ಧಾರ ಯಾವುದೇ ರೀತಿ ಮಾಡಿಲ್ಲ. ಬಟ್ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಮುಗಿದ ನಂತರ ನಿಮಗೆ ಎಲ್ಲ ಮಾಹಿತಿಯನ್ನು ಕೂಡ ಹೊರ ಹಾಕ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.